ಭಾಳ ದೊಡ್ಡ ಪ್ರಶ್ನೆ ಇವೆಲ್ಲದರ ನಡುವೆ ಬಿ ಜೆ ಪಿದು ಕಥೆ ಎಲ್ಲಿಗೆ ಬಂದು ನಿಂತ್ಕೊಳತ್ತೆ ಅಂತ. ಇನ್ಫ್ಯಾಕ್ಟ್ ಇವತ್ತು ರಾತ್ರಿ ಏನೋ ಟಿಕೆಟ್ ಅನೌನ್ಸ್ ಲಿಸ್ಟ್ ಬರ್ತದೆ ಹಾಗೆ ಹೇಗೆ ಅಂತಿದ್ದಾರೆ, ಏನಾಗ್ಬೋದು, ಸಭೆ ಮೇಲೆ ಸಭೆ ನಡೆದರೂ ಕೂಡ ಇವರ ಸಮಸ್ಯೆ ಬಗೆಹರಿತಾ ಇಲ್ವಲ್ಲ ಅನ್ನೋದು ಪ್ರಶ್ನೆ. ಭಾಳ ಮ್ಯಾಸಿವ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದೆ, ನೆನಪಿರಲಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಅದನ್ನು ನಿಮ್ಮ ಮುಂದೆ ಇಡ್ತೀವಿ. ಮೇ ನಾಟ್ ಬಿ ಇನ್ ದಿಸ್ ಬುಲೆಟಿನ್, ಆದರೆ ಡೀಟೇಲ್ಸ್ ಖಂಡಿತ ಇದ್ದಾವೆ. ಬಿಜೆಪಿ ಪಟ್ಟಿ ಬಿಡುಗಡೆ ಇವತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಸುಳಿವನ್ನು ಕೊಟ್ಟಿದ್ದಾರೆ. ಇವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ನಿರೀಕ್ಷೆ ಮಾಡಬಹುದು. ಸಿಎಂ ಹೇಳಿದ್ದಾರೆ ಬಿಜೆಪಿ ವರಿಷ್ಠರ ಜೊತೆಗೆ 1.5 ಗಂಟೆ ಚರ್ಚೆ ನಡೆಸಿದ್ದಾರೆ ಮುಖ್ಯಮಂತ್ರಿಗಳು. ನಡ್ಡಾ ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ಬೊಮ್ಮಾಯಿ ಅವರು ಚರ್ಚೆ ನಡೆಸಿದ್ದಾರೆ. ಯಾಕೆ ಇವರ ಪಟ್ಟಿ ವಿಳಂಬಕ್ಕೆ ಅಸಲಿ ಕಾರಣಗಳು ಟಿಕೆಟ್ ಹಂಚಿಕೆಯಲ್ಲಿ ಸಾಮಾಜಿಕ ನ್ಯಾಯ ಪಾಲನೆ ಆಗಿಲ್ಲ ಅನ್ನೋದು ಒಂದು. ಗುಜರಾತ್ ರೀತಿಯ ಪ್ರಯೋಗಕ್ಕೆ ವರಿಷ್ಠರು ಒಲವನ್ನು ತೋರಿಸಿದ್ದಾರೆ ಅನ್ನೋದು ಎರಡು. ಹಾಲಿ ಶಾಸಕರನ್ನ ಕೈಬಿಡುವುದಕ್ಕೆ ರಾಜ್ಯ ನಾಯಕರು ಅಸಮ್ಮತಿಯನ್ನ ಸೂಚಿಸಿದ್ರು. ಹೊಸ ಮುಖಗಳಿಗೆ ಅವಕಾಶ ಕೊಡೋದಕ್ಕೆ ಇಲ್ಲಿರುವ ನಾಯಕರು ಏ ಬೇಡ ಸಾರ್ ಅನ್ನೋ ಥರದಲ್ಲಿ ಅಂದ್ರಂತೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ನಾಯಕರ ಮಧ್ಯೆ ಒಮ್ಮತ ಮೂಡಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕಮಲ ಕಲಿಗಳ ಪಟ್ಟಿ ಬಿಡುಗಡೆಗೆ ತುಂಬಾ ವಿಳಂಬ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಹಲವು ಡೀಟೇಲ್ಸ್ಗಳಿದೆ, ಅದನ್ನು ನಾವು ಹಂಚ್ಕೊಳ್ತೀವಿ ಮುಂದಿನ ಬುಲೆಟಿನ್ಗಳಲ್ಲಿ. ಅಬೌಟ್ 40 ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಸಮಸ್ಯೆ ಆಗಿದೆ. 22 ಸಚಿವರಿಗೆ ಟಿಕೆಟನ್ನು ಹೈಕಮಾಂಡ್ ಪಕ್ಕಾ ಅಂತ ಈಗಾಗಲೇ ಹೇಳಿದೆಯಂತೆ. 15 ಜನ ಶಾಸಕರು, 5 ಸಚಿವರಿಗೆ ಟಿಕೆಟ್ ಮಿಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅಭ್ಯರ್ಥಿ ಆಯ್ಕೆಗೆ ಸರ್ವೆ ವರದಿಯನ್ನು ಆಧರಿಸಿ ತೀರ್ಮಾನವನ್ನು ತಗೊಂಡಿದ್ದಾರಂತೆ. 3 ಸರ್ವೆ ಆಧಾರದ ಮೇಲೆ ಟಿಕೆಟ್ ಫೈನಲ್ ಮಾಡುವುದಕ್ಕೆ ಚರ್ಚೆ ನಡೆಸಲಾಗಿದೆ. ಪುತ್ರರ ರಾಜಕೀಯ ಭವಿಷ್ಯಕ್ಕಾಗಿ ನಾಯಕರು ಸಿಕ್ಕಾಪಟ್ಟೆ ಕಸರತ್ತುಗಳನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ಗೆ ಮನವಿಯನ್ನು ಬಿಜೆಪಿ ಲೀಡರ್ಸ್ ಮಾಡ್ಕೊಂಡಿದ್ದಾರೆ. ಸಾರ್ ನನ್ನ ಮಗನ ಕೊಡಿ ಸಾರ್, ನಮ್ಮ ಮಕ್ಕಳಿಗೆ ಕೊಡಿ ಸಾರ್ ಅಂತ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ವರುಣ, ಕೋಲಾರ, ಶಿವಮೊಗ್ಗ, ಕನಕಗಿರಿ, ಚನ್ನಗಿರಿ, ಹಾವೇರಿ, ಇಲ್ಲೆಲ್ಲ ಸಮಸ್ಯೆಗಳಿರುವ ಕ್ಷೇತ್ರಗಳಿದು, ಅಂದರೆ ಕಗ್ಗಂಟಿರುವ ಕ್ಷೇತ್ರಗಳು. ರಾಣೆಬೆನ್ನೂರು, ಮಂಡ್ಯ ಮತ್ತು ಮುಖ್ಯವಾಗಿ ದುರ್ಗ, ಚಿತ್ರದುರ್ಗ, ಧಾರವಾಡ ಗ್ರಾಮೀಣದಲ್ಲೂ ಕೂಡ ಅಷ್ಟೇ, ಧಾರವಾಡ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅಷ್ಟೇ ಸಮಸ್ಯೆ ಇದೆ, ಮತ್ತು ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲೂ ಅಷ್ಟೇ. ಬೆಳಗಾವಿ ಗ್ರಾಮಾಂತರದಲ್ಲೂ ಕೂಡ ಕಗ್ಗಂಟಿದೆ, ಚಾಮರಾಜನಗರದಲ್ಲೂ ಕೂಡ ಕಗ್ಗಂಟಿದೆ. KGF, ಆನೇಕಲ್ಲು, ಬೆಂಗಳೂರಿನ ಬ್ಯಾಟ್ರಾಯನ್ಪುರ. ಇವತ್ತು ಪಟ್ಟಿಯನ್ನು ನಿರೀಕ್ಷೆ ಮಾಡಬಹುದು ಮಾಡಬಹುದು ಇವತ್ತು ಪಟ್ಟಿಯನ್ನು ನಿರೀಕ್ಷೆ ಮಾಡಬಹುದು ಮಾಡಬಹುದು. ನವದೆಹಲಿಯ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಇವತ್ತು ಪಟ್ಟಿಯನ್ನು ನಿರೀಕ್ಷೆ ಮಾಡಬಹುದು, ಬೊಮ್ಮಾಯಿ ಅವರ ಮಾತು, ಎಷ್ಟು ಗಂಟೆಗೆ ಮಾಡಬಹುದು? ಪಟ್ಟಿ ಇನ್ನೇನು ಬರ್ತದೆ ಅನ್ನೋ ಟೈಮ್ನಲ್ಲಿ ನಮಗೆ ಹಿಂಗೆ ಶಬ್ದ ಬಂದರೂ ಆಶ್ಚರ್ಯ ಇಲ್ಲ, ಯಾಕಂತಂದ್ರೆ ಮೊನ್ನೆ ಆಗಿದ್ದು ಹಿಂಗೇನೆ ಆಯಿತಾ. 9:30 10:30 ಬರ್ತದೆ ಪಟ್ಟಿ ಅಂತಂದರು, 10:30 ತನಕ ಕಾದ್ಮೇಲೆ ಕುಯ್ಯಿ ಅಂತೂ ಏನಂತಂದರೆ ಏನೂ ಬರಲಿಲ್ಲ ಪಟ್ಟಿ, ಆಯಿತಾ. ಅದು ಬರೀ ಶಬ್ದಗಳು ಮಾತ್ರ ಇತ್ತು, ಅಂಡ್ ದೆರ್ ವಾಸ್ ನೋ ಸಬ್ಸ್ಟೆನ್ಸ್. ಹಿಂಗೆ ಆಮೇಲೆ ಊರಲ್ಲಿರೋರೆಲ್ಲ ಬಂದೇ ಬಂತು ಬಂದೇ ಬಂತು ಬಂದೇ ಬಂತು ಅಂತ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಇನ್ನು ಮಿಕ್ಕದವರಂತೂ ಸುಮಾರು ಹೆಜ್ಜೆ ಮುಂದೆ ಹೋಗ್ಬಿಟ್ಟು 224 ನಮ್ಮ ಹತ್ರನೇ ಇದೆ ಅಂದ್ಬಿಟ್ಟು ಯಾವುದೋ ಖಾಲಿ ಪೇಪರ್ ಇಟ್ಕೊಂಡಿದ್ರು, ಒಳಗಡೆ ಏನಿದೆ ಅಂತ ನಮಗೂ ಕಾಣಿಸ್ತಾ ಇರಲಿಲ್ಲ.